ಕಾಡುಗೊಲ್ಲ ಸಮುದಾಯದ ಸಂಪ್ರದಾಯಕ್ಕೆ ಮಗು ಸಾವನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೊಲ್ಲರಹಟ್ಟಿಗೆ ತುಮಕೂರು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಭೇಟಿಯನ್ನು ಕೊಟ್ಟಿದ್ದಾರೆ. ಬಾಣಂತಿ ವಸಂತಾಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ನ್ಯಾಯಾಧೀಶೆ ನೂರುನೀಸ್ ತುಮಕೂರಿನ ಬೆಳ್ಳಾವಿ ಹೋಬಳಿಯ ಮಲ್ಲೇನಹಳ್ಳಿಯ ಗೊಲ್ಲರಹಟ್ಟಿಯಲ್ಲಿ ಆ ಕಂದಮ್ಮ ಸಾವನಪ್ಪಿತ್ತು. ದೊಡ್ಡ ಮಟ್ಟದ ವಿರೋಧ ಕಾರಣ ಆಗಿತ್ತು ಆ ಸಮುದಾಯದ ನಡೆ ಮೌಢ್ಯ ಆಚರಣೆ. ಯಾಕಂದರೆ ಚಳಿ ಮಳೆ ಗಾಳಿ ಅನ್ನದೇ ಸಣ್ಣ ಗುಡಿಸಲಲ್ಲಿ ಇಟ್ಟಿದ್ರು. ಬಟ್ ಆಕೆಯನ್ನು ಕೂಡ ಮನೆ ಕರ್ಕೊಂಡು ಹೋಗಬೇಕು, ಯಾಕಂದರೆ ಆ ಮಗು ಸಾವನ್ನಪ್ಪಿದೆ, ಅದಕ್ಕೋಸ್ಕರ ಮೌಢ್ಯಕ್ಕೆ ಬೆಲೆ ಆಗಿತ್ತು. ಆಕೆ ತಾಯಿ ವಸಂತ ಇದ್ಲಲ್ಲ, ಅವ್ರನ್ನು ಕೂಡ ಮನೆ ಕರ್ಕೊಂಡು ಹೋಗಬೇಕು, ಸೂಚನೆ ಕೊಟ್ಟಿದ್ರು. ಈಗ ಆಕೆನ ಕರ್ಕೊಂಡು ಹೋಗಿದ್ದಾರೆ. ಬಟ್ ಈಗ ನ್ಯಾಯಾಧೀಶರು ಬಂದು ಗ್ರಾಮಸ್ಥರಿಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಾಣಂತಿಯನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನೋಡಿ, ಆಗಬೇಕಾಗಿತ್ತು, ಇವೆಲ್ಲವೂ ಮುಂಚೆನೇ ಆಗಬೇಕಾಗಿತ್ತು. ಮೌಢ್ಯ ಆಚರಣೆಗಳು ಇನ್ನೂ ಕೂಡ ಈ ಗೊಲ್ಲರಹಟ್ಟಿ ತಾಂಡಾಗಳು ಹಟ್ಟಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇನ್ನೂ ಜೀವಂತವಾಗಿದ್ದಾವೆ. ಅನಿಷ್ಟ ಪದ್ಧತಿಗಳು ಮತ್ತು ಸಿಟಿಗಿಂತ ಜಾಸ್ತಿ ಈ ಪ್ರದೇಶಗಳಲ್ಲೇ ಕಂಡುಬರ್ತವೆ. ಹಾಗಾಗಿ ತುಮಕೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶೆ ನೂರುನೀಸ್ ಅವರು ಭೇಟಿಯನ್ನು ಕೊಟ್ಟರು, ಅವ್ರಿಗೆ ಅರಿವನ್ನು ಮೂಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದೆ ಇಂತಹ ಘಟನೆಗಳು ರಿಪೀಟ್ ಆಗಬಾರ್ದು ಅಂತ ಆ ಗ್ರಾಮಸ್ಥರಿಗೆ ಹೇಳಿದ್ದಾರೆ. ಯಾಕಂದರೆ ಇನ್ನೂ ಕೂಡ ಈ ರೀತಿಯಾದಂಥ ಅನಿಷ್ಟ ಪದ್ಧತಿ ಮೌಢ್ಯಾಚರಣೆಗಳು ರೂಢಿಯಲ್ಲಿದ್ದಾವೆ ಅಂತೇಳಿದ್ರೆ ಇದು ನಾಗರಿಕ ಸಮಾಜಕ್ಕೆ ಒಂದು ಅಂಟಿಕೊಂಡಿರುವಂಥ ಶಾಪ, ಇದು ಮಾನಸಿಕವಾದಂಥ ರೋಗ, ಇದರಿಂದ ನೀವು ಆಚೆ ಬರಬೇಕಾಗಿದೆ. ಅದೇ ರೀತಿ ಈ ದೇವರ ಹೆಸರು ಹರಕೆಗಳು ಅದರ ಜೊತೆಗೆ ನಿಮ್ಮ ಸಂಪ್ರದಾಯಗಳು ಆಚರಣೆಗಳು ಇವೆಲ್ಲವನ್ನು ಮಾಡೋದ್ರಿಂದ ಅದು ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೆ. ನೋಡಿ, ಆ ಮಗು ಸಾವನ್ನಪ್ಪಿತು. ಮೊದಲೇ ಒಂದು ಮಗು ಅವಳಿ ಜವಳಿ ಅವ್ರಿಗೆ ಜನಿಸಿದರು, ಮೊದಲೊಂದು ಸತ್ತೋಗಿತ್ತು ಮಗು. ಈಗ ಮತ್ತೆ ಅದು ಚಳೆ ಮಳೆಗೆ ಅದೆಲ್ಲಕ್ಕೂ ಕೂಡ ವೈದ್ಯಕೀಯವಾದಂಥ ಉಪಚಾರಗಳು ಸಿಗದೆ ಪ್ರಾಣವನ್ನು ಬಿಡ್ತು. ಹಾಗಾಗಿ ತಾಯಿ ವಸಂತಾಳಿಗೂ ಕೂಡ ಅದೇ ಪರಿಸ್ಥಿತಿ ಬರಬಹುದು ಅಂತ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡರು. ಈಗ ಹಿರಿಯ ಸಿವಿಲ್ ನ್ಯಾಯಾಧೀಶೆ ನೂರುನೀಸ್ ಅವರು ಅಧಿಕಾರಿಗಳೊಂದಿಗೆ ಭೇಟಿ ಕೊಟ್ಟು, ನೋಡಿ, ಅಲ್ಲಿ ಇನ್ನೂ ಕೂಡ ಅದನ್ನು ತೆರವು ಮಾಡಿರಲಿಲ್ಲ. ಅವರೇ ಹೋಗಿ ಸ್ವತಃ ಅಲ್ಲಿ ಸಿಬ್ಬಂದಿ ಕರ್ಕೊಂಡೋಗಿ ತೆರವು ಮಾಡಿದ್ದಾರೆ, ಅವರಿಗೆ ಅರಿವನ್ನು ಮೂಡಿಸಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆಗೆ ಆಕೆಯನ್ನು ಈಗ ರವಾನೆ ಮಾಡಿದ್ದಾರೆ, ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ಬಟ್ ಏನಂತಂದರೆ ದುರಂತ, ಇನ್ನೂ ಇಂತಹ ಮೌಢ್ಯಾಚರಣೆಗಳಿಗೆ ನಮ್ಮ ಜನ ಬಲಿಯಾಗ್ತಾ ಇದ್ದಾರಲ್ವಾ. ನಾವು ವಿಜ್ಞಾನ ತಂತ್ರಜ್ಞಾನ ಅಂತ ಹೇಳ್ತೀವಿ, ಜಾತಿ ವ್ಯವಸ್ಥೆ ಮೂಢನಂಬಿಕೆಗಳು ಹೋಗಲಾಡಿಸುವುದು ವಿಧೇಯಕಗಳು ಕಾನೂನು ಮುಂದುವರೆದಿದೆ ಇದೆಲ್ಲ ನಾವು ಮಾತಾಡ್ತೀವಿ, ದೊಡ್ಡದಾಗಿ ಬೊಗಳೇ ಬಿಡ್ತೀವಿ. ಆದರೆ ಇಂಥಲ್ಲಿ ನೋಡಿ, ಇನ್ನೂ ಅದೇ ರೀತಿಯಾದಂಥ ಪದ್ಧತಿಗಳನ್ನು ಗ್ರಾಮಸ್ಥರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಲ್ಲೇನಹಳ್ಳಿ ಗೊಲ್ಲರಹಟ್ಟಿಯ ಒಂದು ಘಟನೆ ಇದೆಯಲ್ವಾ, ಇದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿತ್ತು. ಬಟ್ ಈಗ ನ್ಯಾಯಾಧೀಶ ಹೋಗಿ ಅರಿವನ್ನು ಮೂಡಿಸಿದ್ದಾರೆ. ಬಟ್ ಇದು ಎಲ್ಲ ಕಡೆಗಳಾಗಬೇಕು. ಘಟನೆ ಆಗೋದಕ್ಕಿಂತ ಮುಂಚೆನೆ ಪ್ರತಿ ಗ್ರಾಮಗಳಿಗೆ ಹೋಗಿ ಅಧಿಕಾರಿಗಳು ಅರಿವು ಮೂಡಿಸಿದರೆ ಇಂತಹ ಘಟನೆಗಳು ಮರುಕಳಿಸುವುದಿಲ್ಲ. ನಿಧಾನ ಯಾರಿಗನ ತಗೊಂಡು ಎಲ್ಲಾ ಜನರಲ್ಲಿ ಕಳಕಳಿಯ ವಿನಂತಿ, ನಮಗಾಗಿ ಅಲ್ಲ, ನಿಮಗಾಗಿ ನಿಮ್ಮ ಮೌಢ್ಯವನ್ನು ಬಿಡಬೇಕು. ಮುಖ್ಯವಾಗಿ ಮಹಿಳೆಯರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಮಗು ಈಗ ಗೊತ್ತು, ಬೇಗ ಪ್ರಾಯಕ್ಕೆ ಬರ್ತಾರೆ, 10 ವರ್ಷ 11 ವರ್ಷ, ಕೆಲವೊಂದು 9 ವರ್ಷದಲ್ಲಿ ಹುಡುಗಿ ಮೈನರಿತಾಳೆ. ಅಂತ ಸಣ್ಣ ಮಗುವಿಗೆ ಏನು ವಿಚಾರಗಳು ಗೊತ್ತಿರದ ಸಮಯದಲ್ಲಿ ನೀವು ಪ್ರತ್ಯೇಕವಾಗಿ ಆ 3 ದಿನ ಕಳೆದ್ರೆ ಅವಳು ಮಾನಸಿಕ ಆಘಾತಕ್ಕೆ ಒಳಗಾಗ್ಬಿಟ್ಟು, ಅವಳು ಬೆಳೀತಾ ಅವಳ ಬೆಳವಣಿಗೆ ಕುಂಠಿತ ಆಗ್ಬಿಟ್ಟು ಇನ್ನೊಂದು ಮತ್ತೊಂದು ಆಘಾತಗಳು ಆಗುವಂಥ ಸಂದರ್ಭಗಳು ತುಂಬ ಇರ್ತದೆ. ಅದಕ್ಕಾಗಿ ಎಲ್ರಿಗೂ ಹೇಳೋದು, ನಾನು ಇಲ್ಲಿ ಪುರುಷರಿದ್ದೀರಾ, ಎಲ್ಲರೂ ನಿಮ್ಮ ನಿಮ್ಮ ಮಗು ಅದು, ನಿಮ್ಮ ನಿಮ್ಮ ಮಕ್ಕಳನ್ನು ನೀವು ಸಂರಕ್ಷಣೆ ಮಾಡಿಕೊಳ್ಳಿ. ಹಾವು ಚೇಳುಗಳಿಂದಲೂ ಕೆಟ್ಟದಾಗಿ ಮನುಷ್ಯನ ವಿಕೃತ ಮನಸ್ಸು ಇದೆ. ಅದು ಹಾವು ಚೇಳು ಪ್ರಾಣಿಗಳಿಗಿಂತಲೂ ವಿಕೃತವಾದಂಥ ಮನಸ್ಸು. ನಮ್ಮ ನ್ಯಾಯಾಲಯದಲ್ಲಿ ನಾವು ಒಂದಕ್ಕಿಂತ ಒಂದು ವಿಕೃತ ಘಟನೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅದು ಇಲ್ಲಿ ಹೇಳಿದರೆ ನೀವು ಅಳು ಬರ್ಬೋದು. ಇಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರು ಮುಂದೆ ಹೋಗ್ತಾರೆ.
ಅದಕ್ಕೆ ನಾನು ಹೇಳ್ತೀನಿ ಮತ್ತೊಮ್ಮೆ, ಹಾವು ಚೇಳುಗಳಿಗಿಂತ ವಿಕೃತ ಮನಸ್ಸಿನ ಮನುಷ್ಯರು ನಮ್ಮ ಮಧ್ಯೆ ಇದ್ದಾರೆ. ಅದು ಎಲ್ಲಕ್ಕಿಂತ ಭೀಕರ ಘೋರ. ನಿಮ್ಮ ಮಗು ಅಥವಾ ನಿಮ್ಮ ಹೆಂಡತಿ ಅಲ್ಲಿ ಅಕ್ಕಪಕ್ಕ ಇದ್ರೆ ಖಂಡಿತ ಅವಳ ಮೇಲೆ ಹಲವಾರು ದುರಂತಗಳು ನಡೆಯುತ್ತೆ. ಅದನ್ನು ತಡಿಬೇಕಿದ್ರೆ ನೀವು ಎಚ್ಚೆತ್ತುಕೊಳ್ಬೇಕು. ನಿಮ್ಗೆ ಎಲ್ಲಾ ಅಧಿಕಾರಿಗಳ ಸಹಕಾರ ಇದೆ, ಮತ್ತೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಏನಿದೆ ಅದರ ಬಗ್ಗೆ ಮಾತಾಡಿದ್ರು. ಈಗ ಅವರು ಎಂಎಲ್ಎ ಅವರು ಹೇಳಿದ್ರು, ನಿಮ್ಮ ನೀವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಸಮಯದಲ್ಲಿ ನೀವು ಈ ಬಗ್ಗೆ ಗಮನ ಹರಿಸಬೇಕು. ಯಾರು ನಿಮಗೆ ನಿಮ್ಮ ಊರನ್ನು ಅಭಿವೃದ್ಧಿ ಮಾಡ್ತಾರೋ ಅವರ ಬಗ್ಗೆ ಅವರನ್ನು ನೀವು ಆರಿಸಬೇಕು. ಅದು ನಿಮ್ಮ ನಿಮ್ಮ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಆಗಿರುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರುತ್ತೆ. ಈ ಬಗ್ಗೆ ನೀವು ಗಮನ ಹರಿಸಿ, ಮುಖ್ಯವಾಗಿ ಊರಿನಲ್ಲಿರುವ ಮೌಢ್ಯವನ್ನು ನೀವು ಹೋಗಲಾಡಿಸಲಿಕ್ಕೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯ ಶಿಕ್ಷಣ ಕೊಡಿ, ಅಕ್ಕಪಕ್ಕದ ಶಿಕ್ಷಣ ಕೊಡಿ. ಈಗ ಹಾಸ್ಟೆಲ್ ವ್ಯವಸ್ಥೆ ಒಂದು ವೇಳೆ ಅದು ಏನು ಮಾರ್ಕ್ಸ್ ಪರ್ಸೆಂಟೇಜ್ ಮೇಲೆ ಇದ್ರೂ ಸಹ ನೀವು ನಮ್ಮ ಪ್ರಾಧಿಕಾರಕ್ಕೆ ಅಂತ ಅಗತ್ಯ ಇದ್ರೆ ನಿಮ್ಮ ಮಗು ಈಗ ಒಳ್ಳೆಯ ಮಾರ್ಕ್ಸ್ ಇದೆ, ಓದಬೇಕು, ಮುಂದೆ ಓದಬೇಕು, ಇಲ್ಲಿ ಸೌಕರ್ಯ ಇಲ್ಲದಿದ್ದ ಸಂದರ್ಭದಲ್ಲಿ ಖಂಡಿತ ನಾವು ಸಂಬಂಧಪಟ್ಟ ಇಲಾಖೆಯೊಂದಿಗೆ ಕೈ ಜೋಡಿಸಿ ಅದಕ್ಕೆ ನಾವು ಒಂದು ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿಬಿಟ್ಟು ಖಂಡಿತ ಇಂತಹ ಘಟನೆ ಮತ್ತೆ ಮರುಕಳಿಸಬಾರ್ದು. ಈಗ ನೋಡಿ, ನಿಮ್ಮ ಇಡೀ ನಮ್ಮ ರಾಜ್ಯ ಈ ಹಳ್ಳಿಯತ್ತ ಮುಖ ಮಾಡುವಂತಾಗಿದೆ. ಓ, ಈ ಹಳ್ಳಿಯಲ್ಲಿ ಹೀಗಾಯ್ತಂತೆ ಹೀಗಾಯ್ತಂತೆ ಅಂತ. ಈಗ ಒಂದು ಮಗು ಸತ್ತೋಗಿದೆ, ಇನ್ನಷ್ಟು ಜೀವಗಳನ್ನು ನಾವು ಕಳ್ಕೊಳ್ಳೋದು ಬೇಡ ಅಂತ ನಿಮ್ಮೆಲ್ಲರಲ್ಲರೂ ವಿನಂತಿಸುತ್ತಾ ಈ ಮೌಢ್ಯವನ್ನು ಇಲ್ಲಿಗೆ ನಿಲ್ಲಿಸಿ ನಮ್ಮ ಎಲ್ಲ ಅಧಿಕಾರಿಗಳೊಂದಿಗೆ ನೀವು ಕೈ ಜೋಡಿಸಿಬಿಟ್ಟು ನಾವು ಎಲ್ಲರೂ ಒಂದು ಆರೋಗ್ಯಕರ ಸಮಾಜ ನಮ್ದು ಬೇಕಲ್ವಾ? ಆರೋಗ್ಯಕರ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು. ಎಲ್ಲ ಅಧಿಕಾರಿಗಳು ಇಲ್ಲಿ ಕೆಲವರು ಅಧಿಕಾರಿಗಳು ಹೇಳ್ತಾರೆ, ನಾವೇನಾದರೂ ಕಠಿಣ ಕ್ರಮ ಕೈಗೊಂಡ್ರೆ ನಮಗೆ ಜೀವ ಭಯ ಇದೆ, ಜನಗಳು ಹೋಗಿ ಎದುರಿಸ್ತಾರಂತೆ. ನಿಮಗೆ ಇರೋದು ಕಾನೂನು ಕಾಯ್ದೆಗಳು ಅಧಿಕಾರ ವೃಂದ ಎಲ್ಲ ನಿಮ್ಮ ಅಭಿವೃದ್ಧಿಗಾಗಿರೋದು, ಖಂಡಿತ ಹಾಗೆ ಮಾಡಬೇಡಿ. ಅವರೇನಾದರೂ ಒಳ್ಳೆಯ ಕೆಲಸ ಮಾಡುವಾಗ ಅವ್ರ ಜೊತೆ ನೀವು ಕೈ ಜೋಡಿಸಿ ಅಂತ ಹೇಳ್ತಾ, ಇನ್ನು ಇಂತಹ ಯಾವುದೇ ಒಂದು ಅಹಿತಕರ ಘಟನೆ ನಿಮ್ಮ ಹಳ್ಳಿಯಲ್ಲಿ ಆಗಬಾರ್ದು, ನಿಮ್ಮ ಹಳ್ಳಿಯಲ್ಲಿ ಎಲ್ಲ ಎಲ್ಲೂ ನಡಿಬಾರ್ದು. ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿ ಸಹಕಾರ ನೀಡಿ ಆ ಒಂದು ಮೌಢ್ಯವನ್ನು ನಾವು ಮೌಢ್ಯತೆಯನ್ನು ತೊಲಗಿಸೋಣ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಇನ್ನೂ ಇಷ್ಟೇ.